ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ಮುಂದಿನ ಕೋಚ್ ಆಗ್ತಾರೆ ಅನ್ನುವಂತಹ ಸುದ್ದಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಲ್ಲಿ ಹೆಚ್ಚು ಕುತೂಹಲದ ಜೊತೆಗೆ ಖುಷಿಯನ್ನ ಕೂಡ ಕೊಟ್ಟಿತ್ತು ಆದರೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಈ ಬಗ್ಗೆ ಇನ್ನೂ ಪಕ್ಕಾ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸದ್ಯ ಕೋಚ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಎಲ್ಲದಕ್ಕೂ ಮುಂಚೆ ಅವರು ಅರ್ಜಿ ಸಲ್ಲಿಸೋದಕ್ಕೆ ಮನಸ್ಸು ಮಾಡಬೇಕಾಗಿದೆ ಒಂದು ವೇಳೆ ಅರ್ಜಿ ಸಲ್ಲಿಸಿದ್ರೆ ಪ್ರಕ್ರಿಯೆಗಳ ಮೂಲಕ ನಾವು ಮುಂದುವರಿತೀವಿ ಸದ್ಯ ಅವರು ಎನ್ಸಿಎ ಕೋಚ್ ಆಗಿದ್ದಾರೆ ಭಾರತೀಯ ಕ್ರಿಕೆಟ್ ನಲ್ಲಿ ಎನ್ಸಿಎ ಪಾತ್ರ ದೊಡ್ಡದಿದೆ ಅಂತ ನಾನು ಅಂದುಕೊಳ್ಳುತ್ತೀನಿ ಕೋಚ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದ್ರಾವಿಡ್ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಅವರು ಇನ್ನೂ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇನ್ನೂ ಅವರ ನಿರ್ಧಾರವನ್ನ ಅವರು ಚೇಂಜ್ ಮಾಡ್ಕೊಂಡಿಲ್ಲ ಸ್ವಲ್ಪ ಟೈಮ್ ಕೇಳಿದ್ದಾರೆ ಏನಾಗುತ್ತೆ ಕಾದು ನೋಡೋಣ ಅಂತ ಗಂಗೂಲಿ ಹೇಳ್ಕೊಂಡಿದ್ದಾರೆ ಕೆಲವು ವರದಿ ಪ್ರಕಾರ ರವಿಶಾಸ್ತ್ರಿ ಮುಖ್ಯ ಕೋಚ್ ಹುದ್ದೆಯಿಂದ ಕೆಳಗಿಳಿದ ಮೇಲೆ ರಾಹುಲ್ ಆ ಸ್ಥಾನವನ್ನ ನಿಭಾಯಿಸಲಿದ್ದಾರೆ 2023 ರ ತನಕ ದ್ರಾವಿಡ್ ಅವರೇ ಮುಖ್ಯ ಕೋಚ್ ಹುದ್ದೆಯಲ್ಲಿ ಮುಂದುವರಿತಾರೆ ಅಂತ ಕೂಡ ಹೇಳಿದ್ದಾರೆ ಟಿ20 ವಿಶ್ವಕಪ್ ಮುಗಿದ ಕೂಡಲೇ ಟಿ20 ಕುಟುಂಬವನ್ನ ಮತ್ತೆ ಅವರು ಸೇರ್ಕೊಳ್ತಾರಂತೆ ಈ ಮೂಲಕ ಎನ್ಸಿಎ ನಿರ್ದೇಶಕ ಸ್ಥಾನದಿಂದ ಕೆಳಗೆ ಇಳಿಯಲಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ ಹಾಗೆ ಇನ್ ಕೆಲವು ವರದಿಗಳ ಪ್ರಕಾರ ಬಿಸಿಸಿಐ ರಾಹುಲ್ ದ್ರಾವಿಡ್ ಅವರಿಗೆ 10 ಕೋಟಿ ಹಾಗೂ ಬೋನಸ್ ನೀಡುವಂತಹ ಆಫರ್ ಅನ್ನು ಕೊಟ್ಟಿದ್ಯಂತೆ ಇಲ್ಲಿ ತನಕ ಭಾರತ ತಂಡದ ಕೋಚ್ ಆಗಿ ನಿಭಾಯಿಸಿರೋ ಯಾವ ತರಬೇತುದಾರರಿಗೂ ಕೂಡ ಇಷ್ಟೊಂದು ಹಣವನ್ನ ಕೊಟ್ಟಿಲ್ವಂತೆ ಒಂದ ವೇಳೆ ದ್ರಾವಿಡ್ ಅವರು ಈ ಆಫರ್ ಅನ್ನು ಒಪ್ಪಿಕೊಂಡ್ರೆ ಅತಿ ಹೆಚ್ಚು ಸಂಭಾವನೆ ಪಡೆಯೋ ಕೋಚ್ ಅನ್ನು ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ದ್ರಾವಿಡ್ ಅವರು ಎನ್ಸಿಎ ನಲ್ಲಿ 7 ಕೋಟಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಸೋ ಮುಂದೆ ಬಿಸಿಸಿಐ ಕೊಡೋ ಆಫರ್ ಅನ್ನು ಒಪ್ಪಿಕೊಳ್ತಾರಾ ಟೀಂ ಇಂಡಿಯಾ ಕೋಚ್ ಆಗೋದಕ್ಕೆ ಓಕೆ ಅಂತ ಹೇಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ಇನ್ನು ದ್ರಾವಿಡ್ ಅವರು ಟೀಂ ಇಂಡಿಯಾಕ್ಕೆ ಕೋಚ್ ಆಗೋದಕ್ಕೆ ಒಪ್ಪಿಕೊಂಡಿಲ್ಲ ಅನ್ನುವಂತ ವಿಚಾರ ಮಾತ್ರ ದ್ರಾವಿಡ್ ಅಭಿಮಾನಿಗಳಿಗೆ ಬೇಸರ ತರಿಸಿದೆ